ನಿರ್ವಹಣೆ ಇಲ್ಲದ ಹಿನ್ನೆಲೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದ ತುಮಕೂರು ಜಿಲ್ಲೆಯ ಶಿರಾನಗರದಲ್ಲಿನ ಹೇಮಾವತಿ ಜಲಸಂಗ್ರಹದ ಕೆರೆಗೆ ಕೊನೆಗೂ ನಗರಸಭೆ ಅಧಿಕಾರಿಗಳು ಕಾಯಕಲ್ಪ ನೀಡ ಹೊರಟಿದ್ದು ಸಾರ್ವಜನಿಕರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಶಿರಾ ನಗರಸಭೆಯಲ್ಲಿ ಆಡಳಿತ ವರ್ಗ ಹಾಗೂ ಸದಸ್ಯರ ನಡುವೆ ಹಗ್ಗ ಜಗ್ಗಾಟ ಉಂಟಾಗಿ ತ್ರಿಶಂಕು ಸ್ಥಿತಿಯಲ್ಲಿದ್ದ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಚುರುಕು ಮುಟ್ಟಿದೆ. ಸದ್ಯ ಒಗ್ಗಟ್ಟಿನ ಮಂತ್ರ ಜಪಿಸುವ ಮೂಲಕ ಅಧಿಕಾರಿ ವರ್ಗ ಅಭಿವೃದ್ಧಿಗೆ ಮುಂದಾಗಿದೆ. ಈ ಹಿನ್ನೆಲೆ ನಿರ್ವಹಣೆ ಇಲ್ಲದೆ ಅವಸಾನದ ಅಂಚಿನಲ್ಲಿದ್ದ ನಗರದ ದೊಡ್ಡಕೆರೆಗೆ ಕಾಯಕಲ್ಪ ನೀಡಲು ಮುಂದಾಗಿದ್ದಾರೆ. ಶಿರಾ ದೊಡ್ಡಕೆರೆಗೆ ರಕ್ಷಣೆ ಇಲ್ಲದ ಹಿನ್ನೆಲೆ ಕೆರೆ ನೀರನ್ನು ಬೇಕಾದವರು ಬಳಸತೊಡಗಿದ್ದರು. ಅಲ್ಲದೆ ತ್ಯಾಜ್ಯ ನೀರು ಕೂಡ ಕೆರೆಗೆ ಸೇರಿ ಕೆರೆ ನೀರು ಮಲಿನಗೊಂಡಿತ್ತು. ರಕ್ಷಣೆ ಇಲ್ಲದ ಹಿನ್ನೆಲೆ ಪುಂಡ ಪೋಖರಿಗಳ ಹಾವಳಿಯೂ ಕೂಡ ಇಲ್ಲಿ ಹೆಚ್ಚಾಗಿತ್ತು. ಆದರೀಗ ಸದ್ಯ ನಗರಸಭೆ ಅಧಿಕಾರಿ ವರ್ಗದವರು ಕೆರೆಯ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿದ್ದು ನೂರಾರು ಎಕರೆ ವಿಸ್ತೀರ್ಣ ಹೊಂದಿರುವ ಶಿರಾ ದೊಡ್ಡಕೆರೆಗೆ ಹೇಮಾವತಿ ನೀರು ಹರಿಸಲಾಗಿದೆ. ಈ ಮೊದಲು ಕೆರೆಗೆ ಚರಂಡಿ ನೀರು ಸೇರುತ್ತಿತ್ತು. ಈ ಬಗ್ಗೆ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಇದರಿಂದ ಎಚ್ಚೆತ್ತಿದ್ದ ನಗರಸಭೆ ಕೆಲವು ದಿನಗಳ ಹಿಂದೆ ಚರಂಡಿ ನೀರು ಕೆರೆ ಒಡಲು ಸೇರದಂತೆ ಕ್ರಮ ಕೈಗೊಂಡಿದೆ. ಕೆರೆಯಲ್ಲಿ ಸಂಗ್ರಹವಾಗಿ ಕೊಳಚೆ ನೀರನ್ನು ಪಂಪ್ ಮೂಲಕ ಹೊರಹಾಕಲಾಗುತ್ತಿದೆ. ಹತ್ತಾರು ಸಿಬ್ಬಂದಿ ಸ್ವಚ್ಛತಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆರೆ ಸ್ವಚ್ಛಗೊಳಿಸಿ ಜಲಚರಗಳಿಗೂ ಯೋಗ್ಯ ಪರಿಸರ ನಿರ್ಮಿಸಲಾಗ್ತಿದೆ. ಅಲ್ಲದೆ ಕೆರೆಯ ಸಮಗ್ರ ಅಭಿವೃದ್ಧಿಗೊಳಿಸಿ ಅಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡುವ ಮೂಲಕ ವಿಹಾರ ತಾಣವನ್ನಾಗಿ ರೂಪಿಸುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಪೌರಾಯುಕ್ತ ರುದ್ರೇಶ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಶಿರಾ ದೊಡ್ಡಕೆರೆಯನ್ನು ಕೊನೆಗೂ ಅಭಿವೃದ್ಧಿಪಡಿಸಲು ಅಧಿಕಾರಿಗಳು ಮುಂದಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.